ಇವತ್ತು ನನ್ನ ತಂದೆ ತಾಯಿ ನನಗೆ ಕೊಟ್ಟಿರೋ ಎಜುಕೇಷನ್ ಇಂದ ನಾನೇ ಡೈರೆಕ್ಟ್ ಆಗಿ ಚೀಫ್ ಮಿನಿಸ್ಟರ್ ಮುಂದೆ ಹೋಗ್ಬಿಟ್ಟು ಸರ್ ನನಗೆ ಟಿಕೆಟ್ ಕೊಡಿ ಅಂತ ಕೇಳಿದೆ. ನರೇಂದ್ರ ಮೋದಿಯವರು ನಾರಿ ಶಕ್ತಿ ನಮಿಸ್ತೀನಿ ಬರೀ ಹೆಣ್ಮಕ್ಳ ಕಾಲಕ್ಕೆ ಬೀಳೋದಲ್ಲ, ಹೆಣ್ಣು ಮಕ್ಕಳಿಗೆ ಅಧಿಕಾರ ಕೊಡಬೇಕು. ಸ್ಟಾರ್ ಸೋ ಪಾರ್ ಅಬ್ ಕಿ ಬಾರ್ ಅಂತ ಹೇಳ್ತಾರಲ್ಲ, ಅದರಲ್ಲೊಂದು 200 ಜನ ಹೆಣ್ಮಕ್ಳು ಕೊಟ್ಟಿರಲಿ ಬಿಡಿ. ಈಗ ಇಂಡಿಯಾ ಒಕ್ಕೂಟದ ಭಾಗವಾಗಿ ಆಮ್ ಆದ್ಮಿ ಬೆಂಬಲ ಕೊಟ್ಟಿದ್ದೀರಿ, ಸೊ ಈ ಬೆಂಬಲದಲ್ಲಿ ಮಹಿಳಾ ಪ್ರಾತಿನಿಧ್ಯದ ಬಗ್ಗೆ ಏನ್ ಚರ್ಚೆ ಆಗಿದೆ? ಈ ದುರಹಂಕಾರಿ ಹಿಟ್ಲರ್ ಸಂಸ್ಕೃತಿಯ ನರೇಂದ್ರ ಮೋದಿನ ತೆಗೆದು ಹೋಗಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಶೋಚನೀಯ ಆಗುತ್ತೆ. ನಾ ಸುಮಾರು ಡಿಬೇಟ್ಗೆ ಹೋಗ್ತಾ ಇದ್ದೀನಿ ನಾನು, ಆದರೆ ಈ ವಿಷಯ ಮಹಿಳೆಯರ ವಿಷಯನ ಪ್ರಪ್ರಥಮವಾಗಿ ಎತ್ತಿರೋ ಯಾರಿದ್ದು ಅದು ಈ ದಿನ. ನಮಸ್ಕಾರ ವೀಕ್ಷಕರೇ, ಈ ದಿನ ವಿಶೇಷ ಚರ್ಚೆಗೆ ತಮಗೆಲ್ಲ ಸ್ವಾಗತ. ನಾನು ಶರಣು ಚಕ್ರಸಾಲಿ. ಇಂದಿನ ಚರ್ಚೆಯ ವಿಷಯ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಪಕ್ಷಗಳ ಟಿಕೆಟ್ ಹಂಚಿಕೆಯಲ್ಲಿ ಮಹಿಳಾ ಪ್ರಾತಿನಿಧ್ಯ ಹೇಗಿದೆ ಎಂಬುದು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನೀತಿ ನಿರೂಪಣೆಯಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಹೆಚ್ಚಿದ್ದಷ್ಟು ಒಳ್ಳೆಯದು. ಈ ಕಾರಣಕ್ಕಾಗಿಯೇ ಮಹಿಳಾ ಮೀಸಲಾತಿ ಮಸೂದೆ ಬಗ್ಗೆ ಸಾಕಷ್ಟು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಮಹಿಳಾ ಮೀಸಲಾತಿ ಮಸೂದೆಯನ್ನು ಕಳೆದ ಸೆಪ್ಟೆಂಬರ್ನಲ್ಲಿ ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಮಂಡಿಸಿದೆ. ವಿಪರ್ಯಾಸ ಅಂದರೆ ಅದು ಈ ಸಲದ ಚುನಾವಣೆಯಲ್ಲಿ ಜಾರಿಯಾಗಿಲ್ಲ. 2029 ಚುನಾವಣೆಯಲ್ಲಿ ಅಥವಾ ಅದರ ಬಳಿಕ ಆ ಮಸೂದೆ ಜಾರಿಯಾಗಬಹುದು ಎನ್ನುವ ವಿಶ್ಲೇಷಣೆ ಕೇಳಿಬರ್ತಾ ಇದೆ. ಇದು ಈ ಮಸೂದೆಯ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸುತ್ತಿದೆ. ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಮಂಡನೆಯಾದ ಈ ಹೊತ್ತಲ್ಲಿ 2024 ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಪಕ್ಷಗಳ ಟಿಕೆಟ್ ಹಂಚಿಕೆಯಲ್ಲಿ ಮಹಿಳಾ ಪ್ರಾತಿನಿಧ್ಯ ಹೇಗಿದೆ ಎಂಬುದು ಕೂಡ ಈ ಹೊತ್ತಲ್ಲಿ ನಾವು ಚರ್ಚಿಸಬೇಕಾದ ಸಂಗತಿ. ಈ ಕುರಿತು ಚರ್ಚಿಸಲು ನಮ್ಮ ಜೊತೆ ಕಾಂಗ್ರೆಸ್ ವಕ್ತಾರೆ ಭವ್ಯ ನರಸಿಂಹಮೂರ್ತಿ ಅವರಿದ್ದಾರೆ. ಇವ್ರ ಬಗ್ಗೆ ನೀವು ಕೇಳೇ ಇರ್ತೀರಿ, PSI ಹಗರಣ ಬಯಲಿಗೆ ಬಂದಾಗ ಪರೀಕ್ಷಾರ್ಥಿಗಳ ಪರವಾಗಿ ನಿಂತು ಸಾಕಷ್ಟು ಹೋರಾಟ ಮಾಡಿದವರು. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆ ಇನ್ನೋರ್ವ ಅತಿಥಿಗಳು ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ರುದ್ರಯ್ಯ ನವಲಿ ಹಿರೇಮಠ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೇಡಮ್, ಈ ಮಹಿಳಾ ಮೀಸಲಾತಿ ಮಸೂದೆ ಮಂಡಿಸಿದ BJP ಕರ್ನಾಟಕದಲ್ಲಿ ಕೇವಲ 2 ಮಹಿಳಾ ಅಭ್ಯರ್ಥಿಗಳಿಗೆ ಅವಕಾಶ ನೀಡಿದೆ. ಕಾಂಗ್ರೆಸ್ಸು ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿ ಮಾಡ್ತೇವೆ ಅಂತ ಭರವಸೆ ಕೊಟ್ಟಿರುವ ಕಾಂಗ್ರೆಸ್ಸು ತಕ್ಕಮಟ್ಟಿಗೆ 6 ಅಭ್ಯರ್ಥಿಗಳನ್ನಾದರೂ ಈ ಸಲ ಸ್ಪರ್ಧಿಸುವಂತೆ ಮಾಡಿದೆ. ಸೊ ಈ ಬೆಳವಣಿಗೆಯನ್ನು ಹೇಗೆ ನೋಡ್ತೀರಿ? ನಿಮಗೆ ಈ ಬಗ್ಗೆ ಫಸ್ಟ್ ರಿಯಾಕ್ಷನ್? ಒಂದು ಕರ್ನಾಟಕದ ಯುವ ಮಹಿಳೆಯಾಗಿ ಈ ಕಾಂಗ್ರೆಸ್ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷದವಳಾಗಿ ನನಗೆ ಬಹಳ ಹೆಮ್ಮೆ ಇದೆ ಸರ್. 6 ಜನ ಹೆಣ್ಮಕ್ಕಳಿಗೆ ಏನು MP ಟಿಕೆಟ್ಸ್ ಕೊಟ್ಟಿದ್ದಾರೆ, ರಿಯಲಿ ಹ್ಯಾಪಿ. ಯಾಕಂದರೆ ಮೊದಲು ಮಹಿಳೆಯರ ಒಂದು ವಾಯ್ಸ್ ಅಲ್ಲಿ ಪಾರ್ಲಿಮೆಂಟಲ್ಲಿ ಕೇಳಿಸಲೇಬೇಕು. 1/3 ಆ್ಯಕ್ಚುಲಿ ಐ ಡೋಂಟ್ ಅಗ್ರಿ ವಿತ್ ಇಟ್, 50% ಕೊಡಬೇಕು ಸರಿಯಾಗಿ ನೋಡಿದ್ರೆ. ಆ 1/3 ಕೊಡೋದಕ್ಕೆ 20 ವರ್ಷದ ಮೇಲಾಗಿದೆ, ಅದು ಕೂಡ ಇನ್ನೂ ಜಾರಿಗೆ ಬಂದಿಲ್ಲ. ಇನ್ನೊಂದು 5 ವರ್ಷ ಕಾಯಬೇಕು ಅಂತ ಹೇಳ್ತಾರೆ, ಬಟ್ ಅದೂ ಇನ್ನೂ ಗೊತ್ತಿಲ್ಲ. ಡಿಲಿಮಿಟೇಷನ್ ಆಗಿ ಡಿಲಿಮಿಟೇಷನ್ ಪ್ರತಿಯೊಂದು ರಾಜ್ಯನೂ ಒಪ್ಕೊಂಡು 5 ವರ್ಷಕ್ಕೆ ಮುಗಿಯುತ್ತಾ, ಈ ಒಂದು ಗೊಂದಲ ಇದೆ. ಆದರೂ 6 ಜನಕ್ಕೆ ಕೊಟ್ಟಿರೋದು ಒಂದು ಒಳ್ಳೆಯ ಬೆಳವಣಿಗೆ. ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ಪಕ್ಷನೂ ಇದೇ ರೀತಿ ಪ್ರತಿ ರಾಜ್ಯದಲ್ಲಿ 1/3 ಅವ್ರನ್ನೇನು ಒಂದು ಆ್ಯಕ್ಟೇ ಬರಬೇಕು ಅಂತ ಏನಿಲ್ಲ ಅಲ್ವಾ, ಏನು ರಿಸರ್ವೇಷನ್ ಆ್ಯಕ್ಟೇ ಬರಬೇಕಂತ ಏನಿಲ್ಲ, ಹಾಗೆ ಅವರು ಟಿಕೆಟ್ಸ್ ಕೊಡ್ಬೋದು. 33% ಕೊಡ್ಬೋದಿತ್ತು. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿದ್ದಾರೆ 6 ಜನ ಹೆಣ್ಮಕ್ಳಿಗೆ, ಅದು ಖುಷಿ ಪಡುವಂತಹ ವಿಚಾರನೇ. ಸೊ ಇದೇ ಸೇಮ್ ಪ್ಯಾರಲರ್ ಆಗಿ BJP ಇದ್ರ ಬಗ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದೆ. ಹೌದು, ಆದರೆ ಕೊಟ್ಟಿರೋದು ಮಾತ್ರ 2. ಹೌದು, ಈಗ ನರೇಂದ್ರ ಮೋದಿಯವರು ನಾರಿ ಶಕ್ತಿ ಮತ್ತು ಶಕ್ತಿಗೆ ನಮಿಸ್ತೀನಿ, ಇದು ಬರೀ ಮಾತಲ್ಲಿ ಇರಬಾರ್ದು. ನಮಿಸೋದೇನು, ನಾನು ನಮಿಸ್ತೀನಿ, ನೀವು ನಮಿಸ್ತೀರ, ಎಲ್ಲರೂ ನಮಿಸ್ತಾರೆ. ಆ ಒಂದು ಪೊಸಿಷನಲ್ಲಿ ಇದ್ಕೊಂಡು ಪ್ರೈಮ್ ಮಿನಿಸ್ಟರ್ ಆಗಿ ಇದ್ಕೊಂಡು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು. ಅವರು ಬರೀ ಹೆಣ್ಮಕ್ಳ ಕಾಲಕ್ಕೆ ಬೀಳೋದಲ್ಲ, ಹೆಣ್ಣು ಮಕ್ಕಳಿಗೆ ಅಧಿಕಾರ ಕೊಡಬೇಕು. ಅವರ ಪಕ್ಷ ಸ್ಟಾರ್ ಸೋ ಪಾರ್ ಅಬ್ ಕಿ ಬಾರ್ ಅಂತ ಹೇಳ್ತಾರಲ್ಲ, ಅದರಲ್ಲೊಂದು 200 ಜನ ಹೆಣ್ಮಕ್ಳು ಕೊಟ್ಟಿರಲಿ ಬಿಡಿ ಅಲ್ವಾ. ಬಟ್ ಅಬ್ ಕಿ ಬಾರ್ 30% ವಿಮೆನ್ನು ಇಲ್ಲ, 400 ಮಾತ್ರ ಹೇಳ್ತಾರೆ. ಆ ಪೊಸಿಷನಲ್ಲಿ ಪ್ರೈಮ್ ಮಿನಿಸ್ಟರ್ ಪೊಸಿಷನಲ್ಲಿ ಇರೋದು ಅಂದರೆ ಇಡೀ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ತರುವಂತಹ ಒಂದು ಅಧಿಕಾರ ಇದೆ ಅವರಿಗೆ. ಹೀ ಕುಡ್ ಹ್ಯಾವ್ ಸೆಟ್ ಆನ್ ಎಕ್ಸಾಂಪಲ್.
ಅಂದರೆ ಅದೇ ತೋರಿಸುತ್ತೆ ಅವರು ತಂದಿರುವಂತಹ ಈ ಏನು ರಿಸರ್ವೇಷನ್ ಬಿಲ್ಲು, ಒಂದು ಬರೀ ಐ ವಾಶ್ ಅಂತ. ಈ ಎಲೆಕ್ಷನ್ಗೆ ಮುಂಚೆ ಒಂದು ಐ ವಾಶ್ ಮಾಡಬೇಕಿತ್ತು, ಓ ಹೆಣ್ಮಕ್ಳು ಪರ ಇದೀವಿ ನಾವು, ಆದರೆ ಈ ಎಲೆಕ್ಷನ್ಗೆ ಕೊಡೋದಿಲ್ಲ, ನಮ್ಮ ಪಕ್ಷದಿಂದನೂ ಈ ಎಲೆಕ್ಷನ್ಗೆ ಕೊಡೋದಿಲ್ಲ, ಈ ಎಲೆಕ್ಷನ್ಗೆ ಆ ರಿಸರ್ವೇಷನ್ ಬಿಲ್ ಅಪ್ಲೈ ಆಗೋದಿಲ್ಲ, ಈ ಸಲ ಎಲೆಕ್ಷನ್ಗೆ ಅದನ್ನು ನೋಡ್ಕೊಂಡು ಓಟ್ ಹಾಕಿ ಅಷ್ಟೇ ಹೇಳ್ತಿರೋದು ಅವರು. ಸರ್ ಹಿರೇಮಠ್ ಸರ್, ಈ ರಾಜ್ಯದಲ್ಲಿ ಕಾಂಗ್ರೆಸ್ಸು 6 ಅಭ್ಯರ್ಥಿಗಳಿಗೆ ಮನೆ ಹಾಕಿದೆ, ಸೊ ತಾವು ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಮತ್ತು ದೇಶಾದ್ಯಂತ ಬೆಂಬಲ ಕೊಟ್ಟಿದ್ದೀರಿ. ಸೊ ಬಿ ಜೆ ಪಿಯಲ್ಲಿ ಇಬ್ಬರಿದ್ದಾರೆ, ಅವರು ಆಗಲ ಆಲ್ರೆಡಿ ರಾಜಕಾರಣದಲ್ಲಿ ಇರುವಂಥವ್ರು ಒಬ್ಬರು ಮತ್ತು ಹೊಸ ಮುಖ ದಾವಣಗೆರೆಯಲ್ಲಿ. ಸೊ ಈ ಬೆಳವಣಿಗೆ ತಾವು ಹೇಗೆ ನೋಡ್ತೀರಿ? ಸರ್ ಪ್ರಪ್ರಥಮವಾಗಿ ಈ ದಿನ ನ್ಯೂಸ್ಗೆ ಅಭಿನಂದನೆ ಸಲ್ಲಿಸಬೇಕು, ಯಾಕಂದರೆ ನಾನು ಸುಮಾರು ಡಿಬೇಟ್ಗೆ ಹೋಗ್ತಾ ಇದ್ದೀನಿ ನಾನು, ಆದರೆ ಈ ವಿಷಯ ಮಹಿಳೆಯರ ವಿಷಯನ ಪ್ರಪ್ರಥಮವಾಗಿ ಎತ್ತಿರೋದು ಯಾರಿದ್ರೆ ಅದು ಈ ದಿನ ನಿಮಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಇವತ್ತು 51% ಪಾಪ್ಯುಲೇಷನ್ ಇರೋದು ಮಹಿಳೆಯರು, 51%ಕ್ಕಿಂತ ಜಾಸ್ತಿನೇ, ಸ್ವಲ್ಪ ಒಂದು 10% ಎತ್ತಿ ಇರಬೇಕನ್ಸುತ್ತೆ. ಆವಾಗ ನೋಡಿ, ನೀವು ಅರ್ಥ ಮಾಡ್ಕೋಬೇಕಾಗಿತ್ತು, ಮೆಜಾರಿಟಿ ಎಲ್ಲ ಕಡೆ ನಾವು ಅಂಕಿ ಸಂಖ್ಯೆಗಳಲ್ಲೇ ಸರ್ಕಾರ ನಡೆಸ್ತೀವಿ, ಇವತ್ತು ಸಂವಿಧಾನ ಕೂಡ ಅದರ ಮೇಲೆ ನಿಂತಿದೆ. ಇವತ್ತೊಂದು ಸರ್ಕಾರ ನಡಿಬೇಕಂದ್ರೆ ಮೆಜಾರಿಟಿ ಯಾರು, ಇವತ್ತು ಮೆಜಾರಿಟಿ ಯಾರಿದೆ ನಮ್ಮ ದೇಶದಲ್ಲಿ ಪಾಪ್ಯುಲೇಷನಲ್ಲಿ ಮಹಿಳೆಯರಿದೆ, ಅವ್ರಿಗೆ ಏನು ಮಾಡಿದ್ದಾರೆ 1/3 ಕೊಟ್ಟಿದ್ದಾರೆ. ನಿಜವಾಗ್ಲೂ ಸಹೋದರಿ ಹೇಳ್ದಂಗೆ ಅದು 1/3 ಆಗಬಾರ್ದು, ಅದು 50%ಕ್ಕಿಂತ ಜಾಸ್ತಿನೇ ಆಗಬೇಕು ಆ್ಯಕ್ಚುಲಿ. ಆಮೇಲೆ ಮೀಸಲಾತಿ ಆಗಬೇಕು, ಮೀಸಲಾತಿನೆಲ್ಲ ಓಪನ್ ಆಗಿ ಅವ್ರಿಗೆ ಅವಕಾಶ ಕೊಡಬೇಕಾಗಿದೆ, ಕೊಡ್ತಾ ಇಲ್ಲ ಇಲ್ಲಿ ಮೀಸಲಾತಿನ. ಯಾಕೆ ಮೀಸಲಾತಿ ಕೊಡೋ ಅವಶ್ಯಕತೆ ಬಂದಿದೆ ಅಂದರೆ, ಇವತ್ತು ಪುರುಷ ಪ್ರಧಾನ ಸಮಾಜದವರ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ನಮ್ಮಲ್ಲಿ, ಅದನ್ನು ಹೋಗ್ಲಾಡಿಸ್ಬೇಕಂದ್ರೆ ಮಹಿಳೆಯರಿಗೆ ಮೀಸಲಾತಿ ಅವಶ್ಯಕತೆ ಇದೆ ಹೇಳಿಬಿಟ್ಟು ಈ ಮೀಸಲಾತಿ ಕೊಟ್ಟಿದ್ದಾರೆ. ಇವಾಗ ಯಾಕೆ ಕೊಡೋಕ್ಕಾಗಲಿಲ್ಲ? ಮೋದಿಯವರು ಇಷ್ಟೆಲ್ಲ ಮಾತಾಡ್ತಾರಲ್ವಾ, ಸುಮಾರು ವಿಷಯಗಳನ್ನ ಬರೀ ಸುಳ್ಳುಗಳು ಹೇಳ್ಕೊಂಡು ಬಂದಿದ್ರಲ್ಲಿ ಇದು ಕೂಡ ಒಂದು ಸೊಳ್ಳೆ. ನಿಜವಾಗ್ಲೂ ಅವರು ಪ್ರಾಮಾಣಿಕರಾಗಿದ್ದರೆ, ಆ ಬದ್ಧತೆ ಇದ್ದಿದ್ರೆ ಅವ್ರು ಏನು ಮಾಡಬೇಕಾಯ್ತಂದ್ರೆ ಇದೇ ಚುನಾವಣೆಯಲ್ಲಿ 1/3 ಪರವಾಗಿಲ್ಲ 1/3 ಆದ್ರೂ ಜಾರಿ ತರಬೇಕಾಗಿತ್ತು. ಅದಲ್ಲದೆ ಇವತ್ತು ರಾಜ್ಯಕ್ಕೆ ವಿಷಯ ಬರೋಣ, ರಾಜ್ಯದಲ್ಲಿ 6 ದಿನ ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ ಅದು ಬೇರೆ ಚರ್ಚೆ, ಆದರೆ 6 ಜನರಿಗೆ ಕೊಟ್ಟಿದ್ದಾರೆ ಅದನ್ನು ಸ್ವಾಗತ ಮಾಡೋಣ. ಆದರೆ ಆ ಮಹಿಳೆಯರು ಗೆದ್ದು ಬರಬೇಕು, ಅವರ ಧ್ವನಿ ಪಾರ್ಲಿಮೆಂಟಲ್ಲಿ ಸದ್ದು ಕೇಳಬೇಕಾದ್ರು ಅವ್ರದ್ದು, ಆವಾಗಲೇ ಆ ಮಹಿಳೆಯರಿಗೆ ಕೊಟ್ಟಿರೋಂಥ ಟಿಕೆಟ್ಗೆ ಒಂದು ಬೆಲೆ ಬರೋದು. ಇವತ್ತೇನಾಗ್ಬಿಟ್ಟಿದೆ, ಕಾಮನ್ ಆಗಿ ವಿಚಾರ ಚರ್ಚೆ ಮಾಡೋಣ ಈ ವಿಷಯನ. ಮಹಿಳೆಯರು ರಾಜಕಾರಣ, ಮಹಿಳೆಯರು ರಾಜಕಾರಣ ಹೇಗೆ ಮಾಡ್ತಿದ್ದಾರೆ, ತಂದೆ ಇಲ್ಲಾಂದರೆ ತಂದೆಯಿಂದ ಮಗಳು ನಿರ್ತಾರೆ, ಇಲ್ಲಾಂದರೆ ಗಂಡ ಅದು ಗಂಡ ಹೆಂಡತಿ ಇದೇ ಒಂದು ಸಂಬಂಧಗಳು, ಅಕ್ಕ ಇದು ಇನ್ನು ಅಣ್ಣ ತಂಗಿ ಅಥವಾ ತಮ್ಮ ಅಕ್ಕ ಈ ಥರ ಒಂದು ಸಂಬಂಧಗಳ ಮೇಲೆಗಳೇ ಮಹಿಳೆಯರನ್ನ ಇದು ಮಾಡ್ತಾರೆ. ಯಾಕೆ ಬೇರೆ ಇರಲಿಲ್ವಾ? ಬೇರೆ ಮಹಿಳೆಯರು ಎಷ್ಟೊಂದು ಜನ ಬರ್ತಾಯಿದ್ರಲ್ಲ, ಅವ್ರಿಗೆ ಅವ್ರನ್ನ ಯಾಕೆ ಇದು ಮಾಡ್ತಾಯಿರಲ್ಲ, ನೀವು ಇವ್ರ ಯಾಕೆ ಮಾಡ್ತಾಯಿಲ್ಲ ಅಂತಂದರೆ, ಇವತ್ತು ಮಹಿಳೆಯರಿಗೆ ಧೈರ್ಯ ಕಡಿಮೆ ಮಾಡ್ತಾಯಿದ್ದಾರೆ. ಅವ್ರನ್ನೇನಂದರೆ ಅವರು ಮುಂದೆ ಬೆಳ್ತಾಯಿದ್ರೆ ಅವ್ರನ್ನ ತೇಜೋವಧೆ ಮಾಡೋದಿರ್ಬೋದು, ಅವ್ರ ಬಗ್ಗೆ ಕೆಟ್ಟದೇ ಮಾತಾಡೋದಿರ್ಬೋದು. ಈ ಒಂದು ಪರಂಪರೆ ನಮ್ಮ ಸಮಾಜ ಕೆಟ್ಟ ಸಮಾಜದಲ್ಲಿ ಒಂದು ಕೆಟ್ಟ ಪದ್ಧತಿ ಒಂದು ಮೂಡ್ಬಿಟ್ಟಿದೆ. ಮಹಿಳೆಯರಿಗೆ ಆ ಗೌರವನೇ ಇಲ್ಲದಂಗೆ ಆಗ್ಬಿಟ್ಟಿದೆ. ಇವತ್ತು ನಾವು ಮನೆಯಲ್ಲಿ ನನ್ನ ತಾಯಿಗೆ ಮರ್ಯಾದೆ ಕೊಡ್ತೀನಿ, ನಾನು ನನ್ನ ತಂಗಿಗೆ ಸಿಸ್ಟರ್ಸ್ಗೆ ಮರ್ಯಾದೆ ಕೊಡ್ತೇನೆ, ನನ್ನ ಹೆಂಡತಿ ಮರ್ಯಾದೆ ಕೊಡ್ತೇನೆ. ಆದರೆ ಹೊರಗಡೆ ಹೋಗ್ಬಿಟ್ರೆ ನಮ್ಮ ಮನಸ್ಥಿತಿ, ಸಮಾಜದಲ್ಲಿರೋ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಬೇರೆ ಮಹಿಳೆಯರನ್ನ ಕೆಟ್ಟದಾಗಿ ನೋಡುವಂಥ ಒಂದು ಸಿಸ್ಟಮ್ ಇದೆಯಲ್ಲ, ಅದು ದೂರ ಆಗಬೇಕಾಗಿದೆ. ಅದು ಯಾವಾಗ ದೂರ ಆಗುತ್ತೋ ಆವಾಗ ಮಹಿಳಾ ಮೀಸಲಾತಿಗೂ ಬೆಲೆ ಬರುತ್ತೆ. ಅದೇ ಥರನೇ ಮಹಿಳೆಯರು ಧೈರ್ಯವಾಗಿ ಇವತ್ತು ರಸ್ತೆಯಲ್ಲಿ ಬಂದು ರಾಜಕಾರಣ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಈಗ ಇಂಡಿಯಾ ಒಕ್ಕೂಟದ ಭಾಗವಾಗಿ ಆಮ್ ಆದ್ಮಿ ಬೆಂಬಲ ಕೊಟ್ಟಿದ್ದೀರಿ. ಸೊ ಈ ಬೆಂಬಲದಲ್ಲಿ ಮಹಿಳಾ ಪ್ರಾತಿನಿಧ್ಯದ ಬಗ್ಗೆ ಏನು ಚರ್ಚೆ ಆಗಿದೆ? ಸರ್ ಖಂಡಿತ ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ, ಯಾಕಂದರೆ ನೋಡಿ, ಆಮಂದ್ ಪಾರ್ಟಿ ಇವತ್ತು ಹೋರಾಟ ಮಾಡ್ತಿರೋ ಅಂದರೆ ನಿಲ್ತಾ ಇರೋದು ಬರೀ ಏನಂದರೆ 23 ಸ್ಥಾನಗಳಲ್ಲಿ ಮಾತ್ರ. ಅಲ್ಲದೆ ಆ ವಿಷಯ, ಏಕೆಂದರೆ 524 ವಿಷಯಗಳು ಇದು ಸೀಟ್ಗಳ ಬಗ್ಗೆ ಚರ್ಚೆ ಬಂದಾಗ ಇದೆಲ್ಲ ಚರ್ಚೆ ಬರುತ್ತೆ. ಇವಾಗ ಏನಾಗಿದೆ, ನಾವು ಇವಾಗ ಬೆಳೀತಾ ಇರೋ ಪಕ್ಷ, ಇವತ್ತು ನಮ್ಮ ಪಕ್ಷದಲ್ಲಿ ಮಹಿಳೆಯರ ಸಂಖ್ಯೆ ಇನ್ನೂ ಬೆಳೀತಾ ಇದ್ದಾರೆ, ನಿಧಾನವಾಗಿ ಬೆಳೀತಾ ಇದ್ದೀವಿ ನಾವು. ಇವಾಗಲೇ ನಾವೇನು ಅದನ್ನು ಸಂಘಟನೆ ಮಾಡೋದ್ರಲ್ಲಿ ಇನ್ನೂ ನಾವು ಇನ್ನೂ ಕಂಪ್ಲೀಟಾಗಿ ಕೆಲಸ ಮಾಡೋಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಡೆಫಿನೆಟಾಗಿ ಸರ್ ನಾವು ಕೂಡ ಮಹಿಳೆಯರು. ಸರ್ ನೋಡಿ, ಒಂದು ಅರವಿಂದ್ ಕೇಜ್ರಿವಾಲ್ ಅವರು ಒಂದು ವಿಷಯ ಹೇಳ್ತಾರೆ ಯಾವಾಗಲೂ, ಮಹಿಳಾ ಸಬಲೀಕರಣ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ರು. ಡೆಲ್ಲಿಯಲ್ಲಿ ಉಚಿತವಾಗಿ ಬಸ್ ಕೊಡೋಕ್ಕೊಂದು ಕಾರಣ ಏನು ಗೊತ್ತಾ, ಇವತ್ತು ಬಡ ಮಹಿಳೆ ಒಬ್ಬ ಕುಟುಂಬ ನಡೆಸಿರುವಾಗ ಎಲ್ಲೋ ಒಂದು ದೂರ ಹೋಗಿ ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ದೂರ ಹೋಗ್ಬಿಟ್ಟು ಕೆಲಸ ಮಾಡಿಬಿಟ್ಟು ಮನೆಗೆ ವಾಪಸ್ ಬರ್ತಾರೆ, ಇವನು 5,000 ಸಂಬಳ ತೊಗೊಳ್ತಿರ್ತಾರೆ ಅಂದ್ಕೊಳ್ಳಿ. ಆ 5,000 ಸಂಬಳದಲ್ಲಿ 500, 600 ಅವ್ರಿಗೆ ಏನಾಗ್ತಿತ್ತು ಖರ್ಚು, ಏನೇಳಿ, ಬರೀ ಬಸ್ಸಿಗೆ ವ್ಯರ್ಥ ಆಗ್ತಾಯಿತ್ತು. ಇವತ್ತು ಆ ದುಡ್ಡನ್ನು ಉಳಿಸಿ ಆ ಮಹಿಳೆ ಸದೃಢ ಆಗಲಿಕ್ಕೆ ಅಥವಾ ಸಬಲೀಕರಣ ಆಗಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದೇ ಅಲ್ಲದೆ ಮಹಿಳೆಯರ ರಕ್ಷಣೆಗಾಗಿ ಸುಮಾರು 20,000 CCTV ಏನಾದರೂ ಇನ್ಸ್ಟಾಲ್ ಮಾಡಿದ್ದಿದೆ ರಾಜ್ಯ ಇದ್ದರೆ ಅದು ಡೆಲ್ಲಿ ಸರ್ಕಾರ, ಡೆಲ್ಲಿಯಲ್ಲಾಗಿರೋದು ಡೆಲ್ಲಿ ಸರ್ಕಾರದಿಂದ ಆಗಿರೋದು. ಅಂದರೆ ಹಲವಾರು ಸುರಕ್ಷತಾ ಮಾರ್ಗಗಳನ್ನು ಇವತ್ತು ವಿಷಯಗಳನ್ನು ಸುಮಾರು ನೋಡಿ, ಇವತ್ತು ಮನೆಯಲ್ಲಿ ನೋಡಿ ನೀವು
ರೇಷನ್ ತರಬೇಕಂದ್ರೆ ಇವತ್ತು ಮಹಿಳೆಯರು ಇವತ್ತೆಲ್ಲ ಗಂಡನರೆಲ್ಲ ಹೊರ ಆಚೆ ಹೋಗ್ಬಿಡ್ತಾರೆ, ಮನೇಲಿ ಯಾರು ಇರೋದಿಲ್ಲ, ಮಹಿಳೆ ಹೋಗ್ಬಿಟ್ಟು ರೇಷನ್ ತೊಗೊಂಬರ್ತಾ ಇದ್ದಾರೆ ಇವತ್ತು. ಆ ರೇಷನ್ನು ಅವ್ರು ಹೋಗಿ ಅಲ್ಲಿ ತೊಗೊಂಬರೋ ಕಷ್ಟ ಬೇಡ ಅಂತ ಹೇಳ್ಬಿಟ್ಟು ಮನೆ ಮನೆಗೆ ರೇಷನ್ ಕೂಡ ಒಂದು ವ್ಯವಸ್ಥೆ ಮಾಡ್ತಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು. ಅಂದರೆ ಮಹಿಳೆಯರ ಬಗ್ಗೆ ಎಷ್ಟೊಂದು ವಿಚಾರಗಳನ್ನು ಅವ್ರು ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದು ಒಂದು 3 ಪಾಯಿಂಟ್ಗಳು ಸಾಕು, ನಿದರ್ಶನ ಸಾಕು ನಿಮಗೆ. ಸರ್ ಮತ್ತೆ ತಮ್ಮ ಹತ್ರ ಬರ್ತೇನೆ ಮೇಡಮ್. ಈ ಮಹಿಳೆಯರಿಗೆ ಶೇಕಡ 33% ರಾಜಕೀಯ ಮೀಸಲಾತಿ ಬೇಡಿಕೆಯ ಜೊತೆಗೆ ಈ ರಾಜಕಾರಣಿಗಳ ಕುಟುಂಬದ ಹೊರತಾದ ಪ್ರಾತಿನಿಧ್ಯದ ಬೇಡಿಕೆ ಇಡುವ ಅನಿವಾರ್ಯತೆ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಸೃಷ್ಟಿಯಾಗಿದೆ, ಇದನ್ನು ಹೇಗೆ ನಿಭಾಯಿಸೋದು? ಸರ್, ಈ ನೆಪೋಟಿಸಮ್ ಅನ್ನೋದು ಅಂದರೆ ರಾಜಕಾರಣಿಗಳ ಕುಟುಂಬದವರಿಗೆ ಏನು ಕೊಡ್ತಾ ಇದ್ದಾರೆ ಟಿಕೆಟ್ಗಳು, ಈ ನೆಪೋಟಿಸಮ್ ಅನ್ನೋದು ಬರೀ ಮಹಿಳೆಯರಿಗಲ್ಲ, ಪುರುಷರಲ್ಲೂ ಪಾಪ ಹಲವಾರು ಏನು ಅರ್ಹತೆ ಇರುವಂತಹ ಪುರುಷರು ಕೂಡ ಮಹಿಳೆಯರು ಕೂಡ ಇದರಿಂದ ವಂಚಿತರಾಗ್ತಾ ಇದ್ದಾರೆ ಖಂಡಿತ. ಜೊತೆಗೆ ಪ್ರತಿಯೊಂದು ಪಾರ್ಟಿಲೂ ಇದೆ, ಈಗ ಕಾಂಗ್ರೆಸ್ ಮಾತ್ರ ಹಿಂಗೆ, ಜೆ ಡಿ ಎಸ್ ಮಾತ್ರ ಹಿಂಗೆ ಅಂತ ಇಲ್ಲ, ಬಿ ಜೆ ಪಿಲೂ ಇದೆ, ಕಾಂಗ್ರೆಸ್ಸಲ್ಲೂ ಇದೆ, ಜೆ ಡಿ ಎಸ್ಸಲ್ಲೂ ಇದೆ, ಪ್ರತಿಯೊಂದು ಒಂದೊಂದರಲ್ಲಿ ಜಾಸ್ತಿ ಇದೆ, ಒಂದೊಂದರಲ್ಲಿ ಕಡಿಮೆ ಪ್ರಮಾಣದಲ್ಲಿದೆ. ಮಹಿಳೆಯರ ವಿಚಾರ ಬಂದಾಗ ಸರ್, ದಿಸ್ ದ ಬಿಗಿನಿಂಗ್. ನಿಮಗೆ ನೆನಪಿದ್ರೆ 33% ಏನು ಲೋಕಲ್ ಗವರ್ಮೆಂಟಲ್ಲಿ ರಿಸರ್ವೇಷನ್ ಬಂತು ನಮ್ಮ 73rd 74th ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ. ಅದಕ್ಕೆ ಮುಂಚೆ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಮಹಿಳೆಯರು ಕಾಣ್ತಾ ಇರಲಿಲ್ಲ. ಇವತ್ತು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಇಲ್ಲಿ BBMPವರೆಗೂ 50% ಹೆಣ್ಮಕ್ಳು ಕಾಣ್ತಾರೆ. ಅದೊಂದು ಬಹಳ ಖುಷಿಯಾದ ವಿಚಾರ. ಅದರಲ್ಲಿ ಹಲವಾರು ಜನ ಪ್ರಾಕ್ಸಿ ಕ್ಯಾಂಡಿಡೇಟ್ಸ್, ನೀವು ಹೇಳಿದಂಗೆ ಈಗ ಕೌನ್ಸಿಲರ್ ಅವ್ರ ಮನೆಯವರು ಅಥವಾ ಗ್ರಾಮ ಪಂಚಾಯಿತಿ ಮೆಂಬರ್ ಅವ್ರ ಮನೆಯವರು ಇದೇ ರೀತಿಯೇ ಇದ್ದಾರೆ ಅಟ್ಲೀಸ್ಟ್. ಆದರೆ ಒಂದು ನಾಯಕಿಯಾಗಿ ಅವರನ್ನು ನೋಡುವಂತಹ ಒಂದು ನಮ್ಮ ಕಣ್ಣುಗಳಿಗೆ ಯೂಸ್ ಆಗಿದೆ. ಓಕೆ, ಅ ವುಮೆನ್ ಕ್ಯಾನ್ ಸ್ಟ್ಯಾಂಡ್ ಬಿಹೈಂಡ್ ದ ಪೋಡಿಯಂ, ಆ ಸ್ಥಾನದಲ್ಲಿ ಅಟ್ಲೀಸ್ಟ್ ನಿಂತಿದ್ದಾರೆ ಯಾರು ಅಂತ. ಸ್ಟಾರ್ಟಿಂಗಲ್ಲಿ ಹಿಂಗೆ ಅಲ್ವಾ, ಬಟ್ ನೆಕ್ಸ್ಟ್ ಜನ್ರೇಷನ್ ಅಥವಾ ಅದಾದ ಮೇಲೆ ಇದು ಸ್ವಲ್ಪ ಕಡಿಮೆ ಆಗ್ತಾನೆ ಬರುತ್ತೆ ಮಹಿಳೆಯರಿಗೆ ಅನಿಸುತ್ತೆ. ಇವತ್ತು ಹಲವಾರು ಜನ ನೀವು ಫೋನ್ ಮಾಡಿದ್ರೆ ಯಾವುದೋ ಒಂದು ಲೋಕಲ್ ಲೀಡರ್ಗೆ ಮಹಿಳೆಗೆ ಅವರ ಹಸ್ಬೆಂಡ್ ಎತ್ಕೋತಾರೆ, ಹಾಂ ಏನು ವಿಷಯ ಹೇಳಿ ನಾವೇ ಮಾಡೋದು ಕೆಲಸ ಅಂತ ಡೈರೆಕ್ಟಾಗಿ ಹೇಳ್ತಾರೆ. ಅದು ಯಾವತ್ತು ಬದಲಾಗುತ್ತೆ? ಇವಾಗ ನೆಕ್ಸ್ಟ್ ಜನ್ರೇಷನ್ ಅವ್ರು ನೋಡ್ತಾರೆ, ಇಲ್ಲ ನಾನು ಗ್ರಾಮ ಸಭೆ ಮೆಂಬರ್ ಆದಾಗ ಅಥವಾ ನಾನು ಒಂದು ಕೌನ್ಸಿಲರ್ ಆದಾಗ ನಾನೇ ಕೆಲಸ ಮಾಡಬೇಕು, ನಾನೇ ಡಿಸಿಷನ್ಸ್ ತಗೋಬೇಕು ಅಂತ. ಅದೇ ರೀತಿ ಇವತ್ತು MP ಎಲೆಕ್ಷನ್ಸ್ ಬಗ್ಗೆ ಹೇಳ್ತಿದ್ದೀರಿ ಅಥವಾ MLA ಎಲೆಕ್ಷನ್ಸ್ ಬಗ್ಗೆ ಹೇಳ್ತಿದ್ದೀರಿ. ಹೌದು, ನೆಪೋಟಿಸಮ್ ಒಂದು ಪ್ರತಿಯೊಂದು ಬಿಸ್ನೆಸ್ ತಗೊಳ್ಳಿ, ಪೊಲಿಟಿಕ್ಸ್ ತಗೊಳ್ಳಿ, ಎಲ್ಲ ಕಡೆ ಅದೇ ಇರುತ್ತೆ. ಆದರೆ ಎಲ್ಲೋ ನಾವು ನೋಡಬೇಕಾಗಿರೋದು ಈಗ ರಾಜಕಾರಣಿಗಳ ಮಕ್ಕಳಾಗ್ಬೋದು ಅಥವಾ ಏನು ಒಂದು ಇಂಡಸ್ಟ್ರಿ, ಯಾವುದೋ ಒಂದು ಇಂಡಸ್ಟ್ರಿ ಅವರ ಮಕ್ಕಳಿಗೆ ಸಿಗುವಂತಹ ಅವಕಾಶಗಳು ಮತ್ತು ಆ ಹಿನ್ನೆಲೆ ಇಲ್ಲದೇ ಇರುವಂಥವ್ರಿಗೆ ಸಿಗುವ ಅವಕಾಶಗಳು, ಫಸ್ಟ್ ಚಾನ್ಸ್ ಅಷ್ಟೇ ಇವರಿಗೆ ಸುಲಭವಾಗಿ ಸಿಗೋದು. ಅದು ರಾಜಕಾರಣದ ಹಿನ್ನೆಲೆ ಇಲ್ಲದೆ ಇರೋರಿಗೆ ಆ ಫಸ್ಟ್ ಚಾನ್ಸ್ ತಗೊಳ್ಳೋದಿದೆಯಲ್ಲ, ಅದೊಂಥರ ಬೆಟ್ಟ ಇದ್ದಂಗೆ. ಅದು ಸಿಗೋವರೆಗೂ ಅಷ್ಟೇ, ಹಿನ್ನೆಲೆ ಇಲ್ದಿರೋರಿಗೆ ಪ್ರಾಬ್ಲಮ್ಮು. ಬಟ್ ಒಂದು ಚಾನ್ಸ್ ಸಿಕ್ಕ ಮೇಲೆ, ಯಾಕಂದರೆ ಅದು ಕಂಪ್ಲೀಟ್ಲಿ ಅವರ ಅರ್ಹತೆ ಮೇಲೆ ಸಿಗುತ್ತೆ ಸಿಗೋ ಚಾನ್ಸ್. ಒಂದು ಚಾನ್ಸ್ ಸಿಕ್ಕದ ಮೇಲೆ ಸೆಕೆಂಡ್ ಚಾನ್ಸ್ ಥರ್ಡ್ ಚಾನ್ಸ್ ಬೇಡ, ಅವರೇ ಬೆಳೀತಾರೆ. ಬಟ್ ಹಿನ್ನೆಲೆ ಇರೋರಿಗೆ ಫಸ್ಟ್ ಚಾನ್ಸ್ ಸಿಗುತ್ತಲ್ಲ, ಅವರು ಕೂಡ ಪ್ರೂವ್ ಮಾಡಿದ್ರೆ ಮಾತ್ರನೇ ಜನನೂ ಒಪ್ಪೋದು ನೆಕ್ಸ್ಟ್ ಟೈಮ್ಗೆ. ರಾಜಕಾರಣದಲ್ಲಿ ಅಲ್ಟಿಮೇಟ್ ಶಕ್ತಿ ಇರೋದು ಜನಗಳ ಕೈಯಲ್ಲಿ ಸರ್. ನಾವೇ ನೋಡಿದ್ದೀವಿ ಎಷ್ಟೋ ಕಡೆ ಅಲ್ವಾ, ಈಸಿಯಾಗಿ ಟಿಕೆಟ್ ಸಿಗುತ್ತೆ, ಒಂದ್ಸಲಿ ಗೆಲ್ಬೋದು, ಎರಡನೇ ಸಲ ಸೋಲ್ತಾರೆ. ಅದೇ ಅವ್ರು ಕೆಲಸ ಮಾಡಿದರೆ ಅವ್ರ ಹಿನ್ನೆಲೆ ನೋಡೋದಿಲ್ಲ ಯಾರು, ಹಿನ್ನೆಲೆ ಇರಲಿ ಬಿಡಲಿ, ಕೆಲಸ ಚೆನ್ನಾಗಿ ಮಾಡಿದ್ರೆ ಅವ್ರಿಗೆ ಸಿಕ್ಕಿದೆ. ಹಿನ್ನೆಲೆ ಇರೋರಿಗೆ ಇಲ್ಲದೆ ಇರೋರಿಗೆ ಒಂದು ಡಿಫ್ರೆನ್ಸ್ ಅಂದರೆ ಫಸ್ಟ್ ಚಾನ್ಸ್ ಅಷ್ಟೆ. ಸೊ ಈಗ ರಾಜ್ಯದಲ್ಲಿ ಅಂದರೆ ತಾವು ಅರ್ಹತೆ ಅಂತ ಮಾತಾಡಿದಾಗ ಒಂದು ಉಪ ಪ್ರಶ್ನೆ, ಎಷ್ಟೋ ಪ್ರಜ್ಞಾವಂತರು ಬಯೋವರ್ಗೆ ಟಿಕೆಟ್ ಸಿಗಬೇಕಿತ್ತು ಅಂತ ಮಾತಾಡಿದರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ. ಒಂದು ವೇಳೆ ತಮ್ಮ ಕುಟುಂಬನೂ ಕೂಡ ರಾಜಕಾರಣದ ಕುಟುಂಬವಾಗಿದ್ದರೆ ತಮಗೂ ಕೂಡ ಲೋಕಸಭೆಯಲ್ಲಿ ಟಿಕೆಟ್ ಸಿಗ್ತಿತ್ತ ಅಥವಾ ಹೇಗೆ? ಇರ್ಬೋದೇನೋ ಸರ್, ಆದರೆ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಪೇರೆಂಟ್ಸ್. ಯಾಕಂದರೆ ಇವತ್ತು ನನ್ನ ತಂದೆ ತಾಯಿ ನನಗೆ ಕೊಟ್ಟಿರೋ ಎಜುಕೇಷನಿಂದ ನಾನೇ ಡೈರೆಕ್ಟಾಗಿ ಚೀಫ್ ಮಿನಿಸ್ಟರ್ ಮುಂದೆ ಹೋಗಿಬಿಟ್ಟು, ಎಕ್ಸ್ ಚೀಫ್ ಮಿನಿಸ್ಟರ್, ಆವಾಗ ಅಪೋಸಿಷನ್ ಲೀಡರ್, ಇವತ್ತು ಚೀಫ್ ಮಿನಿಸ್ಟರ್, ಸರ್ ನನಗೆ ಟಿಕೆಟ್ ಕೊಡಿ ಅಂತ ಕೇಳಿದೆ. ನನ್ನ ತಂದೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ನನ್ನ ಒಂದು ಫ್ಯಾಮಿಲಿ ಬಗ್ಗೆ. ಪೊಲಿಟಿಕ್ಸ್ ಹಿನ್ನೆಲೆ ಇಲ್ಲ, ಹೌದು ಅದು ಒಂದು ಫ್ಯಾಕ್ಟರ್ ಆಗಿದೆ. ಲಾಸ್ಟ್ ಟೈಮ್ ನಂಗೆ ಟಿಕೆಟ್ ಮಿಸ್ ಆಗಿದ್ದರಲ್ಲಿ ಖಂಡಿತ ಆಗಿದೆ. ಹಾಗಂತ ಮುಂದೆ ಏನು ಚಾನ್ಸ್ ಸಿಗುತ್ತೆ ಅದಕ್ಕೆ ಇನ್ನೂ ನನಗೆ ಇವಾಗ ಇನ್ನೂ ಇಂಪ್ರೂವ್ ಆಗಬೇಕು. ನನ್ನ ಅರ್ಹತೆ ಹೇಗಿರಬೇಕಂದ್ರೆ ನೆಕ್ಸ್ಟ್ ಟೈಮ್ ಇವ್ರನ್ನ ಬಿಟ್ಟರೆ ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ನಾನು ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಕಿಚ್ಚು ಬಂದಿದೆ. ಜನರ ಸಪೋರ್ಟು ನಾನು ನೋಡಿದ್ನಲ್ಲ, ನನಗೆ ಟಿಕೆಟ್ ಕೊಡದೇ ಇರೋವಾಗ ಹಲವಾರು ಜನ ವಾಯ್ಸ್ ಮಾಡಿದ್ರು, ನನಗೆ ಸಪೋರ್ಟ್ ಮಾಡಿದ್ರು,
ಮೇಡಮ್ ಬೇಜಾರು ಮಾಡ್ಕೋಬಿಡಿ, ನಿಮಗೆ ಒಳ್ಳೆ ಭವಿಷ್ಯ ಇದೆ. ಇವತ್ತೂ ಹೇಳ್ತಾರೆ ಮೇಡಮ್ ನಿಮಗೆ ಟಿಕೆಟ್ ಸಿಗಬೇಕಿತ್ತು, ಮೇಡಮ್ ನಿಮಗೆ ಒಳ್ಳೆ ಭವಿಷ್ಯ ಇದೆ. ಅವಾಗ ಒಂದು ಕಡೆ ಆ ಹೋಪ್ ಅಂತೂ ಇದೆ, ಭರವಸೆ. ಆ ಸಂದರ್ಭದಲ್ಲಿ ಏನಾದರೂ ಲೋಕಸಭೆ ಆದರೂ ಸಿಗುತ್ತೆ ಅಂತ ಮನಸ್ಸಲ್ಲಿ ಮೂಡಿತ್ತಾ? ಸರ್, ಟು ಬಿ ಹಾನೆಸ್ಟ್, ನಾನು ಲೋಕಸಭೆ ಕೇಳಲೇ ಇಲ್ಲ. ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ಸ್ಟೇಟ್ ಪಾಲಿಟಿಕ್ಸ್. ಯಾಕೆಂತ ಗೊತ್ತಿಲ್ಲ, ರಾಜ್ಯದಲ್ಲಿರಬೇಕು, ರಾಜ್ಯದ ಜನತೆ ಸೇವೆ ಮಾಡಬೇಕು. ಸರ್, ಅದೇ ಆ ಪ್ರಶ್ನೆಯೇ ತಮಗೆ ಕೇಳೋದಾದರೆ, ಈ ಮಹಿಳೆಯರಿಗೆ 33% ರಾಜಕೀಯ ಮೀಸಲಾತಿ ಬೇಡಿಕೆಯ ಜೊತೆಗೆ ಈ ರಾಜಕಾರಣಿಗಳ ಕುಟುಂಬದ ಹೊರತಾದ ಪ್ರಾತಿನಿಧ್ಯ ಇದೆಯಲ್ಲ, ಇದ್ರ ಬಗ್ಗೆ ತಾವೇನು ಹೇಳ್ತಿದ್ರಿ? ತುಂಬ ಚೆನ್ನಾಗಿ ಹೇಳಿದ್ರು ನಿಜವಾಗ್ಲೂ ಸಹೋದರಿ ಅವರು ಮಾತಾಡಿ ತುಂಬ ಖುಷಿ ಆಯಿತು. ಫಸ್ಟ್ ಚಾನ್ಸ್, ನಿಜವಾಗ್ಲೂ ಫಸ್ಟ್ ಚಾನ್ಸ್ ಅಷ್ಟೇ ಇರೋದು, ಆ ಐಸ್ ಬ್ರೇಕ್ ಮಾಡೋದಿದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಷ್ಟೇ. ಇವತ್ತು ನೋಡಿ, ಇವತ್ತು ಅರುಣ್ ಕೇಜ್ರಿವಾಲ್ ಕೂಡ ಫಸ್ಟ್ ಟೈಮ್ ಎಲೆಕ್ಷನ್ ಇಂಥವ್ರೆ ಚೀಫ್ ಮಿನಿಸ್ಟರ್ ಆಗಲೇ ಇಲ್ಲ ಅವರು ಫಸ್ಟ್ ಟೈಮು. ಅವತ್ತು ಕಾಂಗ್ರೆಸ್ ಜೊತೆ ಅಲೈನ್ಸ್ ಆಗಿ ಗೌರ್ಮೆಂಟ್ ಮಾಡಿ 48 ನಂತರ ರಿಸೈನ್ ಮಾಡಿಬಿಟ್ಟು ನಂತರ ಚೀಫ್ ಮಿನಿಸ್ಟರ್ ಆಗಿದ್ದು. ಆದರೆ ಆ ಒಂದು ಹಂತಕ್ಕೆ ಹೋಗ್ಬೇಕಂದ್ರೆ ಅವ್ರು ಹೋರಾಟ ಮಾಡಿದ್ದೆಷ್ಟು, ಎಷ್ಟೋ ಜನ ಮಸಿ ಬಂದು ಹೋಗಿದ್ರು, ಹೋಗ್ತಾರೆ ಅವ್ರ ಮುಖದ ಮೇಲೆ, ಒಳ್ಳೆ ಕಪಾಳ ಮೋಕ್ಷ ಮಾಡ್ತಾರೆ, ಇನ್ನು ಇದು ಅಟ್ಯಾಕ್ ಮಾಡ್ತಾರೆ ಅವ್ರ ಮೇಲೆ, ಹಲವಾರು ಇದು ಇದೆಯಲ್ಲ ರಾಜಕೀಯೇತರ ಆ ಹಿನ್ನೆಲೆ ಇಲ್ಲದೆ ಇರುವಂಥ ರಾಜಕಾರಣಿಗಳು. ಇನ್ನು ನಮಗೇನಿದೆಯಲ್ಲ ಅದು ಕಷ್ಟ ಆಗುತ್ತೆ ಅಷ್ಟೇ. ಆ ಹೋರಾಟ ಜಾಸ್ತಿ ಆಗಬೇಕಾಗುತ್ತೆ. ಆಮೇಲೆ ಆ ಹೋರಾಟ ಮಾಡ್ಕೊಂಡು ಏನು ಬರ್ತಾರಲ್ಲ ಅವ್ರು ಸೋಲೋ ಸಾಧ್ಯನೇ ಇಲ್ಲ. ಇವತ್ತು ನಮ್ಮ ಭವ್ಯ ಸಹೋದರಿ ಹೇಳ್ದಂಗೆ ಅವ್ರ ಮುಂದೆ ಗೆದ್ದು ಬಂದರೆ ಅವ್ರ ಮುಂದೆ ಇನ್ನೊಂದು 20 ವರ್ಷಕ್ಕೆ ಒಂದು ದೊಡ್ಡ ರಾಜಕಾರಣಿಯಾಗಿ ನಮ್ಮ ಕಷ್ಟ ರಾಜ್ಯದಲ್ಲಿ ಇರಲಿ, ಸೇವೆ ಮಾಡಲಿ ಅಂತೇಳಿ ಹಾರೈಸ್ತೀನಿ. ಅಷ್ಟೇ ಅಲ್ಲ, ಇವಾಗ ವಿಷಯಕ್ಕೆ ಬರ್ತೀನಿ ನಾನು. ಸುಮಲತಾ ಒಬ್ಬರು ಲಾಸ್ಟ್ ಟೈಮ್ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ತುಂಬ ಸದ್ದು ಮಾಡಿದ್ರು ಅಂತ ಎಲೆಕ್ಷನ್ ಮಾಡಿದ್ರು. ಹಾಂ, ಒಬ್ಬ ಸದ್ದ ಇಲ್ವಲ್ಲ ಸರ್. ಈ ಸರಿ ಏನು ನೋಡಿ ಏನಾಗಿದೆ ಅಂದರೆ, ಕಳೆದ ಬಾರಿ ಮಂಡ್ಯ ಚುನಾವಣೆ ಹೇಗಿತ್ತು ಅಂತಂದರೆ ನಮ್ಮ ರಾಜ್ಯ ಅಷ್ಟೇ ಅಲ್ಲ ದೇಶನೇ ಈ ಕಡೆ ತಿರುಗಿ ನೋಡಿದ್ದೆ. ಯಾಕಂದರೆ ಅವತ್ತು ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಮಗ ಅವತ್ತು ಕ್ಯಾಂಡಿಡೇಟ್ ಆಗಿದ್ದು. ಸುಮಾರು ಜನ ಹೇಳೋ ಪ್ರಕಾರ 100,000 crore ಖರ್ಚು ಮಾಡಿದ್ರು ಅಂತ ಹೇಳ್ತಾರೆ. ಅದು ಮತ್ತೆ ಅಲ್ಲಿ ಸ್ವಾಭಿಮಾನ ಒಂದು ವಿಷಯ ಎತ್ಕೊಂಡು, ಆ ಮಹಿಳೆಯ ಒಂದು ವಿಷಯ ಒಂದು ಗಂಭೀರವಾಗಿ ತೊಗೊಂಡಂಥ ಜನ ಅವತ್ತು ಸುಮಾರು 130,000 ಓಟ್ನ ಲೀಡ್ನಲ್ಲಿ ಗೆಲ್ಲಿಸ್ ಬರ್ತಾರೆ. ಆದರೆ ಇವತ್ತು ಅದೇ ಅವರು ಆ ಮಹಿಳೆ ಆ ತಾಯಿ ಇವತ್ತು ಏನು ಅಂಬರೀಷ್ ಅವರ ಪತ್ನಿ ಇವತ್ತು ಮೋದಿಯವ್ರನ್ನ ಭೇಟಿಯಾಗಿದ್ದಾರೆ, ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ, ನಡ್ಡಾ ಅವ್ರನ್ನ ಭೇಟಿಯಾಗಿದ್ದಾರೆ, ಇವ್ರು ಮೊದಲನ್ನ ಭೇಟಿಯಾಗಿದ್ದಾರೆ, ನಿಮಗೆ ಪಾರ್ಲಿಮೆಂಟ್ ಟಿಕೆಟ್ ಕೊಡ್ತೀವಿ ಅಂತ ಪಕ್ಕ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತೇನು ಮಾಡಿದ್ದಾರೆ ಆ ಮಹಿಳೆಗೆ ಮೋಸ ಮಾಡಿಲ್ವ? ಇವತ್ತು ಪಾಪ ಅವ್ರು ಇವತ್ತು ಅತಂತ್ರ ಆಗಿದ್ದಾರೆ. ಇಂಥವ್ರು ಈ ಥರ ಮಾಡೋದ್ರಿಂದ ಬೇರೆಯವರು ಕೂಡ ರಾಜಕಾರಣ ಮಾಡೋಕ್ಕೆ ಹೆದರಬೇಕಾಗತ್ತೆ, ಅರ್ಥ ಮಾಡ್ಕೊಳ್ಳಿ ನೀವಿಲ್ಲಿ. ಹೀಗಾಗಿ ಮಹಿಳೆಯರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ನಿಜವಾಗ್ಲೂ ಏನಂದ್ರೆ ಅದೇ ಹಾಗೇನು ಪ್ರಾಮಾಣಿಕತೆ ಬರಬೇಕು, ಬದ್ಧತೆ ಇರಬೇಕು ರಾಜಕಾರಣಿಗಳಲ್ಲಿ ಅಂತ ಹೇಳೋದು. ಮೋದಿ ಡ್ರಾಮಾ ಮಾಡ್ತಾರಲ್ಲ ಅದು ಹಾಗೆ ಭೇಟಿ ಪಡೋ ಏನು ಮಾಡಿದ್ದಾರೆ? ಸ್ವಚ್ಛ ಭಾರತ ಅಭಿಯಾನ ಏನಾಗಿದೆ, ಎಲ್ಲಿ ಬಂದು ಮುಟ್ಟಿದೆ ಅಂತ ಹೇಳಿಬಿಡಿ ನೋಡೋಣ. ಅಲ್ಲ, ಇವತ್ತು 371 ಆರ್ಟಿಕಲ್ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ಚರ್ಚೆ ಮಾಡಿ. ಯಾಕೆ ಮಾಡಿದ್ದಾರೆ ಅದನ್ನ, ರದ್ದು ಯಾಕೆ ಮಾಡಿದ್ದಾರೆ, ಅದ್ರ ಹಿನ್ನೆಲೆ ಏನು? ಇವತ್ತು ಕಾಶ್ಮೀರ ಪಂಡಿತರಿಗೆ ಎಷ್ಟು ಜನ ವಾಪಸ್ ಬಂದಿದ್ದಾರೆ, ಎಷ್ಟು ಜನರಿಗೆ ಮನೆ ಕೊಟ್ಟಿದ್ದಾರೆ? ನೀವು ವಿಷಯಗಳ ಬಗ್ಗೆ ಮಾತಾಡಿ. ರೈತರ ಬಗ್ಗೆ ಏನು ಮಾಡಿದ್ದೀರ ನೀವು? ಸರ್, ಪ್ರತಿಯೊಂದು ವಿಷಯಗಳಲ್ಲಿ ಫೇಲ್ ಆಗಿದ್ದಾರೆ ಸರ್ ಮೋದಿಯವರು. ಹೇಗೆಂದರೆ 2014 ಮೇಡಮ್ ನಿಮಗೆ ಕೂಡ ಹೇಳಬೇಕು ಇಷ್ಟವೆ, ನಾನು ದುಬೈಲಿದ್ದೆ, ಸುಮಾರು ನನ್ನ ಜೇಬಿಂದ ಸುಮಾರು ಒಂದು 5-6 lakh ಖರ್ಚು ಮಾಡಿಬಿಟ್ಟು ಮೋದಿ ಪರವಾಗಿ ಕೆಲಸ ಮಾಡಿದ್ರು. ನಾನು ನನ್ನ ಖರ್ಚು ದುಡ್ಕ ಮೋದಿ ಬಗ್ಗೆ ಅಷ್ಟು ನನಗೆ ಹೇಗಂದರೆ ಭ್ರಮರ ನಿರಸ ಆಗಿತ್ತಂದರೆ, ಇವರು ಏನೋ ಒಂದು ಚೇಂಜ್ ಮಾಡಿಬಿಡ್ತಾರೆ ಅಂತ, ನಮ್ಮ ದೇಶನ ಚೇಂಜ್ ಮಾಡಿಬಿಡ್ತಾರೆ ಅಂತ ಕುಟುಂಬ ರಾಜಕಾರಣ ತೆಗಳಿದ್ರು, ಭ್ರಷ್ಟಾಚಾರ ತೆಗಳಿದ್ರು, ಕಪ್ಪು ಹಗರಣ ಬಗ್ಗೆ ಹೇಳಿದರು, ರೈತರಿಗೆ MSP ಮಾಡಿಬಿಡ್ತೀನಿ ಅಂತ ಹೇಳಿದರು, ಎಲ್ಲರಿಗೂ ಮನೆ ಕೊಡ್ತೀನಿ ಅಂತ ಹೇಳಿದರು, ಆಮೇಲೆ ರೈತರ ಆದಾಯ ದುಗುಣ ಮಾಡ್ತೀನಿ ಅಂತ ಹೇಳಿದರು. 15 lakh ಒಂದು ಬಂತು. 15 lakh ಬಿಡಿ ಸರ್, ಅದು ಬಿಟ್ಬಿಡಿ ಹೇಳಿದೆ, ಅದು ಬೇಜಾರಾಗಿಬಿಡಿದೆ, ಅದು ಹೇಳೋದು ಇಲ್ಲ. ಇವತ್ತು EDCBI ಆ ಮಿಶ್ರಣ್ಣ ಎಷ್ಟು ಸರಿ ರಿಪೀಟ್ ಆಗಿ ಅವ್ರು ಅಲ್ಲಿ ಅದೇ ಅಧಿಕಾರದಲ್ಲಿ ಮುಂದುವರಿಸಿದರು. ಇವತ್ತು ಎಷ್ಟೊಂದು ಎಷ್ಟೊಂದು ಜನ ಹೊರಗಡೆ ಆಚೆ ಬಂದು ಮಾತಾಡ್ತಾರೆ, ಯಾರು ಆಚೆ ಮೋದಿ ವಿರೋಧ ಮಾತಾಡ್ತಾರೆ ಅವರನ್ನು ಜೈಲು ಹಾಕೋ ಒಂದು ಪ್ರದರ್ಶನ ನಡೀತಾ ಇದೆ. ಇವತ್ತು ನಮ್ಮ ರಕ್ಷಣೆ ಯಾವ ಥರ ಮಾಡಬೇಕಾಗಿದೆ ಅಂದರೆ, ಇವತ್ತು ಇನ್ನೊಂದು ಅನಿಸ್ತಾ ಇದೆ ನನಗೆ, ಮೊನ್ನೆ ಇದು ವಿಷಯದಲ್ಲಿ ನೋಡಿದಾಗ ರಷ್ಯಾದಲ್ಲಿದೆಯೋ ಅಥವಾ ಉತ್ತರ ಕೊರಿಯಾದಲ್ಲಿದೆಯೋ ಅಂತ ಅನಿಸ್ತಾ ಇದೆ ನನಗೆ. ಡಿಕ್ಟೇಟರ್ಶಿಪ್ ಯಾವ ಥರ ಹೋಗ್ತಾ ಇದೆ ಅಂದರೆ, ಮೊನ್ನೆ ಆಗಿರುವಂಥ ರಷ್ಯಾದಲ್ಲಿ ಆಗಿರುವಂಥ ಚುನಾವಣೆ ಬಗ್ಗೆ ಯಾರಿಗಾರು ಗೊತ್ತಾಯ್ತು ಸರ್? ಇದೇ ಥರನೇ ಮುಂದಿನ ದಿನಗಳಲ್ಲಿ ಚುನಾವಣೆಗಳು ನಡೀತವೆ, ಅರ್ಥ ಮಾಡ್ಕೊಳ್ಳಿ ಸರ್. ಯಾವುದು ವಿರೋಧ ಪಕ್ಷನೇ ಇರೋದಿಲ್ಲ ಅಲ್ಲಿ, ಮನೇಲಿ ಕೂತ್ಕೊಂಡ್ಬಿಟ್ಟೆ ಆರಾಮಾಗಿ ಪ್ರಚಾರ ಕೂಡ ಮಾಡೋದಿಲ್ಲ ಇವರು. ವಿರೋಧ ಪಕ್ಷದವರು ಅಷ್ಟೇ ಒದ್ದಾಡ್ಕೊಂಡು ಹೋಗ್ಬೇಕಷ್ಟೇ, ಯಾರು ಮಾತಾಡ್ತಾರೆ ಅವ್ರು ಸರ್. ಇವಾಗ ಈ ಮನುಷ್ಯ ನಡೆಯುವ ಮಹಿಳಾ ಮೀಸಲಾತಿ ಅನ್ನೋದು ಅವರಿಗೆ ಕೇವಲ ನೆಪ ಅಷ್ಟೇ, ಡ್ರಾಮಾ ತೋರಿಸೋದಷ್ಟೇ, ಕಣ್ಣು ಒರೆಸುವ ತಂತ್ರ ಅಷ್ಟೇ. ಇವತ್ತು ನಮ್ಮ ಮಹಿಳೆಯರು ಅದೇ ಸದೃಢರಾಗಬೇಕಾಗಿದೆ, ಧೈರ್ಯವಂತರಾಗಬೇಕಾಗಿದೆ, ಮುಂದೆ ಬರಬೇಕಾಗಿದೆ. ಈ ಸಹೋದರಿ ಬಂದಂಗೆ ಎಲ್ಲರೂ ಮುಂದಿನ ದಿನಗಳಲ್ಲಿ ಸುಮಾರು ಮಹಿಳೆಯರು ರಾಜಕಾರಣಕ್ಕೆ ಬನ್ನಿ, ದಯವಿಟ್ಟು ಕೈ ಮುದಿ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಪಕ್ಷ ಅಲ್ಲ, ಬೇರೆ ಪಕ್ಷ ಯಾವ ಪಕ್ಷದಾಗಲಿ ದಯವಿಟ್ಟು ರಾಜಕೀಯಕ್ಕೆ ಬನ್ನಿ. ಯಾಕೆಂದ್ರೆ ಗೊತ್ತಾ, ಒಬ್ಬ ಮಹಿಳೆ ಮಾಡೋಷ್ಟು ಕೆಲಸ ಒಬ್ಬ ಪುರುಷ ಮಾಡೋಕ್ಕೆ ಸಾಧ್ಯ ಇಲ್ಲ.
ನಮ್ಮ ಮನೇಲಿ ಹೇಳ್ತೀನಿ ನಾನು, ನಾನು ಹೆಂಡತಿ ಮಾಡೋರ್ಕಿಂತ 10% ಕೆಲಸ ನಾನು ಮಾಡೋಕ್ಕಾಗೋದಿಲ್ಲ, ನಾನು ಬರ್ದು ಕೊಡ್ತೀನಿ ಇದನ್ನು ನೇರವಾಗಿ ಹೇಳ್ತೀನಿ. ಮಹಿಳೆಯರೇ ನಿಮ್ಗೆ ತುಂಬ ಗೌರವ ಇದೆ ನಿಮ್ಮ ಬಗ್ಗೆ, ನೀವುಗಳು ಮುಂದೆ ಬಂದರೆ ನಮ್ಮ ದೇಶ ಯಾಕೆ ಗೊತ್ತಾ, ಇನ್ನೊಂದು ವಿಷಯ ಹೇಳ್ತೀನಿ ಸರ್. ಇಲ್ಲಿ ಒಂದು ಸ್ಟ್ರಾಟಜಿ ಇದೆ, ಚೈನಾದಲ್ಲಿ ಒಂದು ಪ್ರೊಡಕ್ಷನ್ ಯೂನಿಟ್ಗಳು ಜಾಸ್ತಿ, ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತವೆ. ಯಾಕೆ ಆಗ್ತವೆ ಗೊತ್ತಾ, ಅಲ್ಲಿ ಅಲ್ಲಿ ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಜಾಸ್ತಿ ಆಗೋಕ್ಕೆ ಆಮೇಲೆ ಎಫಿಷಿಯನ್ಸಿ ಜಾಸ್ತಿ ಇರೋದು ಕಾರಣ ಏನು ಗೊತ್ತಾ, ಮಹಿಳೆಯರು. ಅಲ್ಲಿರುವಂಥ 70% ಲೇಬರ್ಸ್ ಎಲ್ಲ ಮಹಿಳೆಯರು, ಅದರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಬಿಡಿ ಭಾಗಗಳನ್ನು ತಯಾರಿ ಮಾಡುವಂಥ ಕಂಪ್ನಿಗಳು ಇವತ್ತು ಮಹಿಳೆಯರಿಗೆ ಕೊಡ್ತಾರೆ. ಯಾಕಂದರೆ ಪುರುಷರಿಗಿಂತ 30% ಜಾಸ್ತಿ ಎಫಿಷಿಯನ್ಸಿ ಇರೋದು ಮಹಿಳೆಯರಲ್ಲಿ ಕೆಲಸದಲ್ಲಿ. ಆಮೇಲೆ ಅವ್ರಿಗೇನು ಗೊತ್ತಾ, ನಮ್ಮ ಪುರುಷ ಏನಂದರೆ ಆ ಕಡೆ ಈ ಕಡೆ ನೋಡೋದು ಜಾಸ್ತಿ, ಮಹಿಳೆಯರು ಆ ಕೆಲಸ ಮಾಡ್ತಿದ್ರೆ ಅದೊಂದೇನಂದರೆ ಎತ್ತಿಗೆ ಮುಗ್ದಾಣ ಆಗ್ತಾರೆ ಗೊತ್ತಾ, ಹಾಕೊಂಡು ಕೆಲಸ ಮಾಡ್ಕೊಂಡಿರ್ತಾರೆ, ಅಷ್ಟು ಡೆಡಿಕೇಟೆಡ್ ಆಗಿರ್ತಾರೆ. ಅಂಥ ಮಹಿಳೆಯರಿಗೆ ಇವತ್ತು ನಾವು ಅವಕಾಶ ಕೊಡ್ಬೇಕು, ನಾಳೆ ಕೊಡ್ಬಿ. ನಾಳೆ ಸರ್ ನಾನು ರಾಜಕಾರಣ ಮಾಡ್ತಿದ್ದೀನಿ, ನಾಳೆ ನನ್ನ ಎದುರುಗಡೆ ಒಳ್ಳೆ ಮಹಿಳೆ ಬಂದರೆ ಅವ್ರಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಮೇಡಮ್, ತಮಗೆ ಕೊನೆಯ ಪ್ರಶ್ನೆ, ಕಾಂಗ್ರೆಸ್ ಗ್ಯಾರಂಟಿಗಳು ಈಗ ದೇಶವ್ಯಾಪಿ ಸದ್ದು ಮಾಡ್ತಾ ಇದೆ, ಮತ್ತು ರಾಜ್ಯದಲ್ಲಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ, ಅದು ಹೆಚ್ಚಿನ ಸಿಂಹಪಾಲು ಮಹಿಳೆಯರನ್ನೇ ಇಟ್ಕೊಂಡು ಈ ಗ್ಯಾರಂಟಿಗಳು ರಚನೆ ಮಾಡಲಾಗಿದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗೆ ತಿಳಿದ ಮಟ್ಟಿಗೆ ಗ್ಯಾರಂಟಿಗಳು ಸಕ್ಸಸ್ ಆಗಿದ್ದು ಈ ಕಾರಣಕ್ಕೋಸ್ಕರ ನಾವು ಮಹಿಳೆಯರಿಗೆ ಸಲ ಹೆಚ್ಚಿಗೆ ಟಿಕೆಟ್ ಕೊಡೋಣ, ಗೆದ್ದು ಬರ್ತಾರೆ ಅನ್ನೋ ಒಂದು ಭರವಸೆ ಇದೆಯಾ ಅಥವಾ ಹೇಗೆ? ಸರ್, ಲೆಟ್ಸ್ ಬಿ ಹಾನೆಸ್ಟ್, ಎಲ್ಲ ಪೊಲಿಟಿಷಿಯನ್ಸು ಮಹಿಳೆಯರ ಪರ ಒಂದು ಪಾಲಿಸೀಸ್ ಮಾಡ್ತಾ ಇರೋದು ಯಾಕಂದರೆ ಮಹಿಳೆಯರ ಕೈಯಲ್ಲೂ ಓಟಿದೆ ಅಂತ. ಇದು ಥ್ಯಾಂಕ್ಸ್ ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ನಮ್ಮ ಸಂವಿಧಾನ ಬಂದಾಗ ಎಲ್ಲರಿಗೂ ಓಟ್ ಕೊಟ್ಟಿದ್ದಕ್ಕೆ ಅಟ್ಲೀಸ್ಟ್ ನಮ್ಮ ದೇಶದ ಭಾರತೀಯ ಮಹಿಳೆಯರು ಈ ಮಟ್ಟಕ್ಕೆ ಇದ್ದೀವಿ. ನಾನು ಕೂಡ ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಇಲ್ದಿದ್ರೆ ಮಹಿಳೆಯರ ಬಗ್ಗೆ ಬರೀ ಗಂಡಸರೇ ಕೂತ್ಕೊಂಡು ಮಾತಾಡಿರೋರು. ನಮ್ಮ ಒಂದು ಗ್ಯಾರಂಟಿಗಳು, ಅದರಲ್ಲಿ ನನಗೆ ಬಹಳ ಇಷ್ಟ ಇರೋದಂದರೆ ಶಕ್ತಿ ಗ್ಯಾರಂಟಿ. ಯಾಕಂದರೆ ಅದೊಂಥರ ರೆಕ್ಕೆ ಇದೆ ಹಾರಕ್ಕೆ ಬಾನಿರಲಿಲ್ಲ ಮಹಿಳೆಯರಿಗೆ, ಅಂದರೆ ಅವಕಾಶಗಳಿರಲಿಲ್ಲ. ಈ ಶಕ್ತಿ ಯೋಜನೆಯಿಂದ ಒಂದು ಉಳಿತಾಯ ಆದರೆ ಮತ್ತೊಂದು ಒಂದು ರೀತಿ ಸೋಷಿಯಲ್ ಎಂಪವರ್ಮೆಂಟ್ ಆಗ್ತಿದೆ. ಮಹಿಳೆಯರು ಆಚೆ ಹೋಗ್ತಾ ಇದ್ದಾರೆ, ಅವರ ಹಕ್ಕುಗಳನ್ನ ತಿಳ್ಕೊತಾ ಇದ್ದಾರೆ, ಬೇರೆಯವ್ರನ್ನ ಮೀಟ್ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಕಡೆ ಆದರೆ ಗೃಹಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಬರೀ ಮಹಿಳೆಯರ ಕೈಗೆ ದುಡ್ಡು ಹೋಗ್ತಿರ್ಬೋದು, ಬಟ್ ನಾನು ನಂಬೋದಿಲ್ಲ ಅದು ಆ ಪೂರ್ತಿ ಅವರು ಅವ್ರ ಮೇಲೆ ಖರ್ಚು ಮಾಡ್ಕೋತಾರೆ ಅಂತ. ಏನಾದರೂ ಮಹಿಳೆಯರು ಫಸ್ಟ್ ಕೊಟ್ಟಿದ ತಕ್ಷಣ ಫ್ಯಾಮಿಲಿಗೆ ಖರ್ಚು ಮಾಡ್ತಾರೆ. ಸೊ ಡೆಫಿನೆಟ್ಲಿ ನಮ್ಮ ಗ್ಯಾರಂಟಿಗಳು ನೋಡಿಕೊಂಡು ಮಹಿಳೆಯರಿಗೆ ಜಾಸ್ತಿ ಕೊಟ್ಟಿದ್ದೀರಾ ಅನ್ನೋದು ನನಗೆ ಅನ್ಸೋದಿಲ್ಲ. ಯಾಕೆಂದರೆ ಗ್ಯಾರಂಟಿಗಳು ನೋಡಿಕೊಂಡು ಜಾಸ್ತಿ ಕೊಟ್ಟಿದ್ದರೆ ಸಿಂಹಪಾಲು 28 ಬರೀ ಮಹಿಳೆಯರಿಗೆ ಹೋಗಬೇಕಿತ್ತು. ಗ್ಯಾರಂಟಿಲಿ ಸಿಂಹಪಾಲು ಮಹಿಳೆಯರಿಗೆ ಹೋದ್ಮೇಲೆ 28 ಸೀಟಲ್ಲೂ ಹೋಗಬೇಕಿತ್ತು. ಬಟ್ ಐ ಡೋಂಟ್ ಥಿಂಕ್ ಸೊ. ಖಂಡಿತ ಮಹಿಳೆಯರಿಗೆ ಕೊಟ್ಟಿರುವಂತಹ ಗ್ಯಾರಂಟಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳೆಯರು ಅಂದರೆ, ಯಾಕಂದರೆ ವಿಮೆನ್ ಆರ್ ವೆರಿ ಲಾಯಲ್ಸ್, ಅವರಿಗೆ ಅನಿಸಿದ್ರೆ ಇವರಿಂದ ನಮಗೆ ಉಪಕಾರ ಆಗ್ತಾ ಇದೆ, ಈ ಒಂದು ಸರ್ಕಾರ ನಮ್ಗೆ ಒಳ್ಳೇದು ಮಾಡಿದೆ ಅಂದರೆ ಅವರ ಜೊತೆ ಆ ಒಂದು ಲಾಯಲ್ಟಿ ಇರುತ್ತೆ ಸರ್, ಆ ಪಾರ್ಟಿ ಜೊತೆ ಆ ಒಂದು ನಂಬಿಕೆ ಪ್ರತಿಯೊಂದು ಪಕ್ಷದವ್ರಿಗೂ ಇರುತ್ತೆ. ಅದಕ್ಕೆ ಮಹಿಳೆಯರು ಹೆಚ್ಚು ಹೆಚ್ಚು ಪಾಲಿಟಿಕ್ಸ್ಗೆ ಬನ್ನಿ, ಪಾಲಿಸೀಸನ್ನು ಮಹಿಳೆಯರ ಪರವಾಗಿ ಮಾಡ್ತಾ ಇರೋದು. ಖಂಡಿತ ನಮಗೆ ಗ್ಯಾರಂಟಿಗಳಿಂದ ಒಂದು ಒಳ್ಳೆಯ ಹೆಸರಿದೆ ಸಿದ್ದರಾಮಯ್ಯ ಸರ್ ಸರ್ಕಾರಕ್ಕೆ. ಮತ್ತು ಬರೀ ಮಹಿಳೆಯರ ಸೀಟ್ ಆರಲ್ಲ, 28 ಸೀಟಲ್ಲೂ ನಮಗೆ ಅಡ್ವಾಂಟೇಜ್ ಗ್ಯಾರಂಟಿಯಿಂದ ಇದೆ ಸರ್. ಮೇಡಮ್, ಇನ್ನೊಂದು ಈ ನಿಮ್ಮ ಇದಕ್ಕೆ ಉಪಪ್ರಶ್ನೆಯಾಗಿ, ಚುನಾವಣೆಯಲ್ಲಿ ಶಿಕ್ಷಣವಂತರು ಬರಬೇಕು ಅನ್ನೋದು ಒಂದು ಮಾತು ಕೇಳಿಬರ್ತದೆ. ಇಂಥ ಸಂದರ್ಭದಲ್ಲಿ ಈ 6 ಟಿಕೆಟ್ಗಳನ್ನು ನಾವು ನೋಡಿಕೊಂಡ್ರೆ ವೆಲ್ ಎಜುಕೇಟೆಡ್ ಇರೋರಿಗೇ ಅದು, ಮತ್ತು ಯುವ ಮಹಿಳೆಯರಿಗೇ ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಅಂತ ಸರ್? ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಚುನಾವಣೆಯಲ್ಲಿ ಬರೀ ಶಿಕ್ಷಿತರು ಜಾಸ್ತಿ ಬಂದರೆ ಒಳ್ಳೆಯದು ಅಂತ ಏನು ಹೇಳಿದ್ರಿ? ಖಂಡಿತ, ಇನ್ ಅ ವೇ ಅದು ಒಳ್ಳೆಯದೆ. ಹಾಗಂತ ಶಿಕ್ಷಿತರಿಗೆ ಮಾತ್ರನೇ ಒಂದು ನಾಯಕತ್ವ ಇದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಅದಕ್ಕೋಸ್ಕರನೇ ಸಂವಿಧಾನದಲ್ಲಿ ಚುನಾವಣೆಗೆ ನಿಲ್ಲೋರಿಗೆ ಒಂದು ಕ್ವಾಲಿಫಿಕೇಷನ್, ಎಜುಕೇಷನಲ್ ಕ್ವಾಲಿಫಿಕೇಷನ್ ಇಟ್ಟಿಲ್ಲ. ನಾಯಕತ್ವ ಅನ್ನೋದು, ಪಾಲಿಸಿ ಮೇಕಿಂಗ್ ಅನ್ನೋದು ನ್ಯಾಚುರಲಾಗಿ ಬರುತ್ತೆ ಹಲವಾರು ಜನಕ್ಕೆ. ಬಟ್ ಇವತ್ತು ಶಿಕ್ಷಣಕ್ಕೆ ನಮ್ಮ ದೇಶ ಕೊಡುವಂತಹ ಒಂದು ಇಂಪಾರ್ಟೆನ್ಸ್ ಏನಿದೆ, ಅದರಿಂದ ಶಿಕ್ಷಿತರು ಹೆಚ್ಚು ಪಬ್ಲಿಕ್ ಡೊಮೇನ್ಗೆ ಬಂದಷ್ಟು, ಪಾಲಿಟಿಷಿಯನ್ಸ್ ಆದಷ್ಟು ಒಳ್ಳೆಯದೇ ಇದೆ. ಸೊ ಇವತ್ತು ಕೊಟ್ಟಿರೋ ಎಲ್ಲ ಮಹಿಳೆಯರು ಎಜುಕೇಟೆಡ್ಸ್ ಇದ್ದಾರೆ, ಏನು ಒಂದು ಸುಶಿಕ್ಷಿತರಿದ್ದಾರೆ, ಜೊತೆಗೆ ಒಳ್ಳೆ ಸ್ಕಿಲ್ಸ್ ಇರೋರಿದ್ದಾರೆ. ದಟ್ಸ್ ರಿಯಲಿ ಗುಡ್, ಒಳ್ಳೆಯ ಇದು. ಯಾಕಂದರೆ ಅವರು ಇಂಡಿಪೆಂಡೆಂಟ್ ಆಗಿ ನೆಕ್ಸ್ಟ್ ಏನು ಡಿಸಿಷನ್ಸ್ಗಳನ್ನ ಎಲ್ಲ ತಗೋತಾರೆ. ದಟ್ಸ್ ರಿಯಲಿ ನೈಸ್. ಅದೇ ಒಂದು ಪ್ರತಿಯೊಬ್ಬರಿಗೂ ಅಪ್ಲೈ ಆದರೂ ಚೆನ್ನಾಗಿರುತ್ತೆ. ಹಾಗಂತ ನಾಯಕತ್ವ ಫಸ್ಟ್ ಬರುತ್ತೆ, ಮೋರ್ ದೆನ್ ಎಜುಕೇಷನ್. ಸೊ ತಮ್ಮ ಮಾತು ಮುಗಿಸೋ ಮುಂಚೆ, ಈ 6 ಅಭ್ಯರ್ಥಿಗಳ ಬಗ್ಗೆ ಯಾವ ರೀತಿ ಇದೆ ಅಲೆ ಕ್ಷೇತ್ರದಲ್ಲಿ?
ಅಂದ್ರೆ ಬರೀ ಆರು ಅಭ್ಯರ್ಥಿಗಳ ಬಗ್ಗೆ ಹೇಳ್ತಿದ್ದಾರೆ ಅಥವಾ 28 ಇಲ್ಲ ನಿಮ್ಮ ಮಹಿಳಾ ಆರು ಅಭ್ಯರ್ಥಿಗಳ ಬಗ್ಗೆ ಸರ್ ಏನಿದೆ ಅನ್ನೋದು ನಾನು ಹೇಳೋದಿಲ್ಲ ಬಟ್ ಖಂಡಿತ ಆರಕ್ಕೆ ಆರು ಜನ ಗೆಲ್ತಾರೆ ಆ ರೀತಿ ನಮ್ಮ ಪಕ್ಷದಿಂದ ನಾವು ಕೆಲಸ ಮಾಡ್ತೀವಿ ಅಷ್ಟು ಹೇಳ್ತೀವಿ ಸರ್ ತಮಗೆ ಈ ಕಾರ್ಯಕ್ರಮದ ಮುಗಿಸೋ ಮುಂಚೆ ಒಂದು ತಮಗೂ ಕೂಡ ಒಂದು ಕೊನೆ ಪ್ರಶ್ನೆ ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ದೀರಿ ಈ ನಿಮ್ಮ ಆಪ್ ಬೆಂಬಲ ಕಾಂಗ್ರೆಸ್ಗೆ ಯಾವ ರೀತಿ ವರ ತಂದು ಕೊಡಲಿದೆ ಮತ್ತು ಯಾವ್ಯಾವ ಕ್ಷೇತ್ರದಲ್ಲಿ ಅದು ನಿಮ್ಮನ್ನು ಕಾಂಗ್ರೆಸ್ಸನ್ನು ಬೂಸ್ಟ್ ಮಾಡುತ್ತೆ ಖಂಡಿತ ನೋಡಿ ಯಾವಾಗಲೂ ನಿಮಗೆ 100 ಮಾರ್ಕ್ಸ್ ಆಗಬೇಕಂದ್ರೆ ಅವ್ರು 99 ಮಾರ್ಕ್ಸ್ ಮಾಡಿದಾರೆ ಅಂದರೆ 1 ಮಾರ್ಕ್ಸ್ ಬೇಕೇ ಬೇಕಾಗುತ್ತೆ ಆ 1 ಮಾರ್ಕ್ಸ್ ಏನಿದೆಯಲ್ಲ ಕ್ರೂಷಿಯಲ್ ಇದೆಯಲ್ಲ ಅದನ್ನು ನಾವು ಹಾಕ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಾವು ಅಹಂಕಾರ ಇಲ್ಲ ಸ್ನೇಹಿತರಿದ್ದೀವಿ ಅವರಿಗೆ ನಾವು ಸಹಾಯ ಮಾಡ್ತೀವಿ ಅವ್ರ ಮುಂದೆ ನಮ್ಮ ಅವ್ರು ಸಹಾಯ ಮಾಡ್ತಾರೆ ಇದೇನೆಂದರೆ ಇವತ್ತು ನಾವು ಮಾಡ್ತಿರೋದು ಏನಂದರೆ ಕಾಂಗ್ರೆಸ್ ಪಕ್ಷ ಆಮನ್ ಪಕ್ಷ ಅಲ್ಲ ಇದು ಇವತ್ತಿರೋದು ವಿಷಯ ಏನಂದರೆ ಸಂವಿಧಾನ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಇವತ್ತು ಇಂಡಿಯಾ ಗಠಬಂಧನ ಆಗಿದೆ ಈ ದುರಹಂಕಾರಿ ಹಿಟ್ಲರ್ ಸಂಸ್ಕೃತಿಯ ನರೇಂದ್ರ ಮೋದಿನ ತೆಗೆದು ಹೋಗಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಶೋಷಣೀಯ ಆಗುತ್ತೆ ಜನರ ಪರಿಸ್ಥಿತಿ ಇವತ್ತು ನೋಡಿ 204 ಲಕ್ಷ ಕೋಟಿ ಸಾಲ ಆಗಿದೆ ನಮ್ಮ ದೇಶದ್ದು ಇವತ್ತು ಅರ್ಥ ಮಾಡ್ಕೊಳ್ಳಿ ಇವು IMF ಮೊನ್ನೆ ತಾನೇ ಹೇಳಿದ್ದಾರೆ ಇದೇ ಥರ ಕಂಟಿನ್ಯೂ ಆದರೆ ಇನ್ನು 5 ವರ್ಷದಲ್ಲಿ ಈ ನಮ್ಮ ಬರುವ ಸಂಪಾದನೆ ಎಲ್ಲ ಸಾಲ ಕಟ್ಟಬೇಕಾಗುತ್ತೆ ಪರಿಸ್ಥಿತಿ ಆ ಒಂದು ಕೆಟ್ಟ ಪರಿಸ್ಥಿತಿ ಬಂದಿದ್ದಾರೆ ಅಲ್ಲೇ ಏನು ಕೆಲಸ ಆಗ್ತಿರ್ಬೋದು ಅಂದರೆ ಓನ್ಲಿ ಎಲ್ಲ ಅಲ್ಲಿ ರಸ್ತೆಗಳಾಗ್ತಿದ್ದು ಕಾಣಿಸ್ತಿದೆ ಬಟ್ ರಸ್ತೆಗಳ ಬಗ್ಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ ಎಲ್ಲಿ 100 ರೂಪಾಯಿ ಖರ್ಚು ಮಾಡಬೇಕಾಗಿದೆ ಒಂದು ರಸ್ತೆ ಮಾಡೋಕ್ಕೆ ಅಲ್ಲಿ 300 ರೂಪಾಯಿ ಖರ್ಚು ಮಾಡ್ತಿದ್ರೆ ಇವರು ಅಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಒನ್ ಲಾಸ್ಟ್ ಥಿಂಗ್ ಸರ್ ಸರ್ ಬಗ್ಗೆ ಅಪ್ರಿಷಿಯೇಟ್ ಮಾಡಬೇಕಿತ್ತು ಅವರ ಒಂದು ಸೆನ್ಸಿಟಿವಿಟಿ ಇದೆಯಲ್ಲ ಟುವರ್ಡ್ಸ್ ದ ಜೆಂಡರ್ ಇದು ಹೆಚ್ಚು ರಾಜಕಾರಣಿಗಳಲ್ಲಿ ನೋಡಿಲ್ಲ ಸರ್ ಐ ರಿಯಲಿ ಅಪ್ರಿಷಿಯೇಟ್ ಅಂದರೆ ಮೋಸ್ಟ್ಲಿ ಆಪಲ್ಲಿ ತುಂಬ ಎಜುಕೇಟೆಡ್ಸು ಪ್ರೊಫೆಷನಲ್ಸು ಬರ್ತಾ ಇದ್ದಾರೆ ಅದು ನಾನೊಂದು ಅಬ್ಸರ್ವ್ ಮಾಡಿದ್ದೀನಿ ಜೊತೆಗೆ ಎಲ್ಲ ಇವರು ಹೇಗೆ ಹೇಳಿದ್ರು ನಾನೇನಾದರೂ ಒಂದು ಉನ್ನತ ಮಟ್ಟಕ್ಕೆ ಹೋದರೆ ಹೆಚ್ಚು ಹೆಣ್ಮಕ್ಕಳಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾಗ್ಬೋದು ಅವರ ಎಫಿಷಿಯನ್ಸಿ ಹೆಣ್ಮಕ್ಳ ಎಫಿಷಿಯನ್ಸಿ ಹೆಚ್ಚಿದೆ ಅಂತ ಟು ಬಿ ಲೆಟ್ಸ್ ಬಿ ಹಾನೆಸ್ಟ್ ಪುರುಷರು ಅದು ಒಪ್ಕೊಳ್ಳೋದು ಬಹಳ ಕಡಿಮೆ ಗೊತ್ತಿದ್ರು ಅದನ್ನು ಒಪ್ಕೊಳ್ಳಲ್ಲ ಇವರು ಆನ್ ಏರ್ ಒಪ್ಕೋತಿದ್ದಾರೆ ಸೊ ರಿಯಲಿ ಮೀನ್ಸ್ ಅ ಲಾಟ್ ಐ ಅಪ್ರಿಷಿಯೇಟ್ ದಟ್ ಕೇಳಿದ್ರಲ್ಲ ವೀಕ್ಷಕರೇ ರಾಜಕಾರಣ ಎಂಬುದು ಕೇವಲ ಪುರುಷರ ಸ್ವತ್ತಲ್ಲ ಎಂಬುದನ್ನು ಭವ್ಯ ನರಸಿಂಹಮೂರ್ತಿ ಅವರು ಹಾಗೆ ಹಿರೇಮಠ್ ಸರ್ ಅವರು ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಈ ದಿನದ ಪರವಾಗಿ ತುಂಬ ಹೃದಯದ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ